ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿಂದು ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಶರತ್ಕುಮಾರ್. ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ಸಣ್ಣ ವ್ಯಾಪಾರದ ಅಂಗಡಿಯನ್ನು ಪ್ರಾರಂಭಿಸಿದ್ದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಎಂದರು. ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಿ ನನಗೆ 5 ಲಕ್ಷ ಲೋನ್ ಕೊಟ್ಟು ನಾನು ಅಂಗಡಿ ಮಾಡೋದಕ್ಕೆ ಸಹಾಯ ಮಾಡಿರೋದ್ರಿಂದ ನಾನು ಕೇಂದ್ರ ಸರ್ಕಾರ ಧನ್ಯವಾದ ಹೇಳ್ತೀನಿ. ಮತ್ತು ನನ್ನಂತ ಯುವಕರಿಗೆ ಇದು ಎಲ್ಲರಿಗೂ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತೋರ್ವ ಫಲಾನುಭವಿ ಪ್ರಭಾ. ಕೇಂದ್ರದ ಯೋಜನೆಗಳ ಸಹಕಾರದಿಂದ ಸ್ವಯಂ ಉದ್ಯೋಗ ಕಲ್ಪಿಸಿಕೊಂಡು ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ. ಮಹಿಳೆಯರ ಸಬಲೀಕರಣಕ್ಕೆ ಕೇಂದ್ರದ ಯೋಜನೆಗಳು ಸಹಕಾರಿಯಾಗಿವೆ ಎಂದು ಹೇಳಿದರು. ಅಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇದನ್ನ ಎಲ್ಲ ಹೆಂಗಸರುಗಳನ್ನು ಉಪಯೋಗ ಪಡಿಸ್ಕೋಬೇಕು ಮತ್ತೆ ಎಲ್ಲರಿಗೂ ಉಪಯೋಗ ಆಗೈತೆ. ಇದರಿಂದ ನಮಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಇನ್ನೋರ್ವ ಫಲಾನುಭವಿ ಪ್ರತಾಪ್. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಂಡಿದ್ದು ಕುಟುಂಬ ನಿರ್ವಹಣೆಯ ಜೊತೆಗೆ ಉತ್ತಮ ಬದುಕು ರೂಪಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು. ನನಗೆ ಇದು ಸಬ್ಸಿಡಿ ಬರೋದ್ರಿಂದ ಬ್ಯಾಂಕ್ ಗ್ಯಾರಂಟಿಗೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಬೇಗ ಲೋನ್ಸ್ ಆಯ್ತು, ಲೋನ್ ಆಯ್ತು. ಇದರಿಂದ ಪಾಪ ಮಧ್ಯವರ್ತಿಗಳು ಯಾರಿಲ್ಲ, ಆರಾಮಾಗಿ ನಮಗೆ ಬೇಗ ಲೋನ್ ಎಲ್ಲ ಸ್ಯಾಂಕ್ಷನ್ ಆಯ್ತು. ಎಣ್ಣೆಗಾನ ನಡೆಸ್ತಾ ಇದ್ದೀನಿ.